ಆತ್ಮೀಯ ಕನ್ನಡದ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ತಮಗೆಲ್ಲ ಆನ್ಲೈನ್ ಕನ್ನಡ ತರಗತಿಗೆ ಸ್ವಾಗತ ನಾನು ನಿಮ್ಮ ಕನ್ನಡ ಮೇಸ್ಟ್ರು ಕುಮಾರ್ ಸರ್ ಈಗ ಹಿಂದಿನ ತರಗತಿ ಒಳಗೆ ಅಂತಂದ್ರೆ ಭಾಗವತರು ಈಗ ಶಿವಾಪುರದ ಬಗ್ಗೆ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು ಕಥಾನಾಯಕನಾಗಿರ್ತಕ್ಕಂತಹ ಬೋಳಶಂಕರ್ಣ್ಯದಲ್ಲ ಅವ ಹೆಂತ ಅಂತೇಳಿ ಅವನ ಅಣ್ಣಂದಿರ ಪರಿಚಯವನ್ನು ಕೂಡ ಮಾಡಿಕೊಟ್ರು ಅದ್ರ ಜೊತೆಗೆ ಈಗ ಅವನ ಪರಿಚಯವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಅಲ್ಲಿಗೆ ಬಂದಿತ್ತು ಇನ್ನು ಕೊಡಂಗಿ ಮಾತಾಡ್ತಾನೆ ನೋಡ್ರಲ್ಲಿ ಅಷ್ಟೇ ಅಲ್ಲ ಒಂದಿನ ಅವರನ್ನು ಹಣ ಕೊಟ್ಟು ಎಣಿಸಿ ಎಷ್ಟಿದೆ ಹೇಳೋ ಬೆಪ್ತಕ್ಕಡಿ ಅಂದ ಎಣಿಸಿ ಮೂರು ಮೂರು ಕೈ ಇದೆ ಅಂದ ಅವರನ್ನು ಬಿದ್ದು ಬಿದ್ದು ನಕ್ಕ ಅವನ ಹೆಂಡತಿ ಬಿದ್ದು ಬಿದ್ದು ನಕ್ಕಳು ಬಿದ್ದು ಬಿದ್ದು ನಕ್ಕಿದ್ದರಿಂದ ಅವ್ರ ತಲೆಗೆ ಏಟಾಯಿತು ಆವಾಗ ಶಂಕರ ಏನೆಂದ ಗೊತ್ತಾ ಭಗೋತ್ರೆ ಅಯ್ಯೋ ಕೋಡಂಗಿ ಇದರ ನೀತಿ ಏನಪ್ಪಾ ಅಂದರೆ ಇನ್ನೊಬ್ಬರನ್ನ ನೋಡಿ ಬಿದ್ದು ಬಿದ್ದು ನಗಬಾರ್ದು ನಕ್ಕರೆ ಗೊತ್ತಲ್ಲ ತಲೆಗೆ ಏಟಾಗುತ್ತೆ ಅಂತೇಳಿ ಕೊಡಂಗಿಗೆ ಹೇಳಪ್ಪ ಅಂದ್ರೆ ಆ ಒಂದು ಇವ ಏನದಲ್ಲ ಕಥಾ ನಾಯಕ ಅಲ್ಲಿ ಒಂದು ಪ್ರಸಂಗ ನಡೆದೈತ್ರಿ ಆ ಪ್ರಸಂಗದ ಬಗ್ಗೆ ಅವನು ನೆನಪು ಮಾಡ್ಕೊಂಡ ಹೇಳತಾನ ಒಂದಿನ ಏನಾಯಿತು ಅವರನ್ನ ರೊಕ್ಕ ಕಟ್ಟ ಕೊಟ್ಟ ಮತ್ತು ಬೆಪ್ತ ಕಡೆ ಇದನ್ನು ಸ್ವಲ್ಪ ಐತಿ ಎನಿಸಿ ಹೇಳು ಅಂತೇಳಿ ಆ ಅಂದತ್ತ ಆಮೇಲೆ ಎನಿಸಿ ಮೂರು ಕೈ ಇದೆ ಅಂದ ಅಂದ್ರೆ ಒಂದು ಹದಿನೈದು ಇರ್ಬೋದು ಹೌದಾ ಇದು ಒಂದು ಕೈ ಇದೆ ಇದ ಎರಡು ಕೈ ಮೂರು ಕೈ ಹಿಂಗೆ ಅಂದ್ರೆ ಒಂದು ಹದಿನೈದು ಇರ್ಬೋದು ಆಮೆನಿಸಿದಾಗ ಅವ್ಗೆ ಎನಿಸೈತಿ ಅದು ಮೂರು ಕೈ ಅಂತ ಅನ್ಸಿಬಿಟ್ಟೈತಿ ಅದಕ್ಕೆ ಮೂರು ಕೈ ಐತಿ ಅಂತೇಳಿ ಅವ್ನು ಹೇಳಿದಾಗ ಅವ್ರ ಅಣ್ಣ ಮತ್ತು ಅವರ ಅಣ್ಣನ ಹೆಂಡ್ತಿ ಅತ್ತಿಗೆ ಏನಿರ್ತಾಳಲ್ಲ ಇಬ್ಬರೂ ಕೂಡ ಬಿದ್ದು ಬಿದ್ದು ನಕ್ಕರಂತ ಹೀಗಾಗಿ ಅದು ನಕ್ಕಿದ್ದರಿಂದ ಏನಾಯಿತು ಬಿದ್ದು ಬಿದ್ದು ನಕ್ಕಿದ್ದರಿಂದ ಆ ಕಡೆ ಕಡೆ ಬಿದ್ದು ನಕ್ಕಿದ್ದರಿಂದ ತಲೆಗೆ ಏಟಾಯಿತು ಅಂತೇಳಿ ಇವ ಹೇಳ್ತಾನೋ ಅದಕ್ಕೆ ಈ ಥರ ಒಂದು ನೀತಿ ಏನಪ್ಪ ಇವ ಬೆಪ್ತ ಕಡೆ ಏನು ಹೇಳ್ತಾನಪ್ಪ ಅಂದ್ರೆ ಈ ಕ ಕಥೆ ನಾಯಕ ಬೆಪ್ತ ಕಡೆ ಅಂತಂದ್ರೆ ಬೋಳಿಶಂಕರ ಸೊ ಅವ ಏನು ಹೇಳ್ತಾನಪ್ಪ ಅಂದ್ರೆ ಅದರಿಂದ ಬಿದ್ದು ಬಿದ್ದು ನಗಾಕೋಬಾರ್ದು ಬಿದ್ದರೆ ಏನಾಗ್ತಿತ್ತಪ್ಪ ಅಂದ್ರೆ ತಲೆಗೆ ಏಟಾಗ್ತಿ ಅಂತೇಳಿ ಅವ ಹೇಳ್ತಾನಂತ ಸೊ ಅದಕ್ಕೆ ಅಲ್ಲಿ ಅಷ್ಟು ಮಾತುಕತೆ ಭಾಗವತರು ಕೊಡಂಗಿ ಮಧ್ಯೆ ಈಗ ಮತ್ತೆ ನಡೀತಾ ಇದೆ ಮುಂದುವರಿತಾ ಇದೆ ಭಾಗವತ್ರು ಹೇಳ್ತಾರೆ ಹಾಗಿದ್ದರೆ ಎಣಿಸೋದ್ರಲ್ಲಿ ನೀನು ಜಾಣ್ನು ಹಾಗಾದ್ರೆ ಮತ್ತೆ ಅವನು ನಿಮ್ಮ ಯಜಮಾನ ಅಷ್ಟು ದೊಡ್ಡದಾನ ಅಂತಂದ್ರೆ ಎಣಸೋದ್ರೊಳಗೆ ನೀ ಶಾಣೆ ಇದೇನು ಅಂತೇಳಿ ಭಾಗವತ್ರು ಕೇಳಿದಾಗ ಓಹೋ ಏ ಅದ್ಯಾಕ್ರ ಮತ್ತ ಅಂತಂದೇಳಿ ಹೌದಾ ಸೊ ಅದಕ್ಕೆ ಇದೇನರಲ್ಲ ಅಂದಂಗೆ ಅದಕ್ಕೆ ಭಾಗವತರು ಹಾಗಿದ್ರೆ ಹೇಳಪ್ಪ ನಿನ್ನ ಹತ್ತಿರ ಹತ್ತು ರೂಪಾಯಿ ಇದೆ ಕಳ್ಳ ಬಂದು ಐದು ತಗೊಂಡು ಹೋದರೆ ಎಷ್ಟು ಉಳಿತು ಭಾಗವತರು ಒಂದು ಅವನನ್ನು ಪರೀಕ್ಷೆ ಮಾಡ್ತಾಯಿದ್ದಾರ ಸರಿಪಾ ಮತ್ತು ಹಾಗಾದ್ರೆ ಹೇಳು ನಿನ್ನ ಅಂತ್ಯಕ್ಕ ಒಂದು ಹತ್ತು ರೂಪಾಯಿ ಐತಿ ಕಳ್ಳ ಬಂದ ಒಂದು ಐದು ರೂಪಾಯಿ ತೊಗೊಂಡು ಹೋದಪ್ಪ ಅಂತಂದ್ರೆ ಎಷ್ಟು ಉಳಿತು ಅಂತೇಳಿ ಅವ ಭಾಗವತ್ರು ಕೊಡಂಗಿಗೆ ಕೇಳಿದಾಗ ನನ್ನ ಹತ್ತಿರ ಹಣ ಇಲ್ಲ ಭಾಗವತ್ರೆ ನಾನು ಅಂತ್ಯಕ್ಕ ರೊಕ್ಕ ಇಲ್ಲ ರೀ ಭಾಗವತ್ರ ಅಂತ ಇದೆ ನಾನೇ ಕೊಟ್ಟೆ ಅಂತ ಇಟ್ಕೊಳಪ್ಪ ಇದೇ ಐತಿ ಒಂದು ಸ್ವಲ್ಪ ನಾನೇ ಕೊಟ್ಟಿದ್ದೇನೆ ತಿಳ್ಕೊಳ ಅಂತೇಳಿ ಹೇಳ್ತಾರ ಅದಕ್ಕೆ ಕೊಡಂಗಿ ಇನ್ನೊಬ್ಬರ ಹಣ ನನಗೆ ಬೇಡ ಸ್ವಾಮಿ ನಾ ಎಂಥ ಮನುಷ್ಯಪ್ಪ ಅಂದ್ರೆ ಇನ್ನೊಬ್ಬರು ರಾಕಪ್ಪ ಅಂದ್ರೆ ಬ್ಯಾಂಕ್ ಅದ ಅದನ್ನ ಹೊಟ್ಟೆ ನಾನು ಮುಟ್ಟಂಗಿಲ್ಲ ಒಟ್ಟೆ ಇನ್ನೊಬ್ಬರು ಹಣ ನಂಗೆ ಬ್ಯಾಡ್ರಪ್ಪ ಅಂತಂಥೇಳಿ ಇವು ಹೇಳ್ತಾನೆ ಭಾಗವತ ಅಯ್ಯೋ ಇದೇ ಅಂತ ಇಟ್ಕೊಳ್ಳಯ್ಯ ಅಯ್ಯೋ ಏ ಐತಿ ಅಂತೇಳಿ ಇಟ್ಕೋಪ ಹಂಗ ಸಹಜ ಅಂತೇಳಿ ಅಣತರ ಹ್ಞೂ ಇದೆ ಹ್ಞೂ ಸರಿ ಐತಿ ಭಾಗ ಹತ್ತಿದೆ ಕಳ್ಳ ಬಂದು ಐದನ್ನು ಇದ ಎಷ್ಟು ಉಳಿತು ಹತ್ತೈತಿ ಐತಿ ಈಗ ಕಳ್ಳ ಬಂದ ಐದು ತೊಗೊಂಡು ಹೋದ ಎಷ್ಟು ಉಳಿತು ಅಂಥೇಳಿ ಕೇಳಿದರು ಕೊಡಂಗಿ ಬೆರಳೆಂಚಿ ಲೆಕ್ಕ ಮಾಡಿ ಐದು ಅಂತೇಳಿ ಅಂದ ಬೆರಳೆಂಚಿ ಲೆಕ್ಕ ಮಾಡಿದ ಹತ್ತರಾಗಿಂದ ಐದು ಹೋದ್ರೆ ಐದು ಅತ್ತಳೆ ಹೇಳಿದ ಬೊಳೆಶಂಕರ ಸೊ ಕೊಡಂಗಿ ಹಾಗೆಲ್ಲ ತಪ್ಪು ಉತ್ತರ ಹೇಳಬಾರ್ದು ಕಳ್ಳ ಬಂದು ಐದನ್ನು ಐದು ಯಾಕೆ ಒಯ್ತಾನೆ ಸಿಕ್ಕರೆ ಅಷ್ಟು ತಕ್ಕೊಂಡೇ ಹೋಗ್ತಾನೆ ಆದ್ದರಿಂದ ಏನೂ ಉಳಿಲಿಲ್ಲ ಅನ್ನು ನೋಡು ಈಗ ಏನಾಯ್ತಪ್ಪ ಅಂತಂದರೆ ಈಗ ನಾಟಕದ ನಡುವೆ ಬೊಳೆಶಂಕರ ಅಲ್ಲಿ ಬಂದಲ್ಲಿ ಹೆಂಗಪ್ಪ ಅಂತಂದರೆ ನಾವು ಮೊದಲ ಉಳುಮೆ ಮಾಡತ್ತಿದ್ದಲ್ಲ ರೀ ಇವ ಇದು ಶಾಪ್ರದ ಬಗ್ಗೆ ಹಾಡನ್ನು ಹೇಳ್ಕೋತ ಭಾಗವತರು ಮತ್ತು ಕೊಡಂಗಿಯ ನಡುವೆ ಚರ್ಚೆ ನಡೆದೈತಿ ಆ ಸಂದರ್ಭದಾಗ ಬೋಳಶಂಕರ ಅಲ್ಲಿ ಉಳುಮೆಯನ್ನು ಇದ್ದ ಒಂದು ಹೊಲದೊಳಗೆ ಹಂಗೆ ಅವನೇನ ಮಾಡಿದ್ಪಂದ್ರೆ ಇವರನ್ನ ಈಗ ಕುಡ್ಕೊಳ್ತಾನೆ ಇವೇನು ಎಷ್ಟು ಉಳೀತು ಐ ಅಂತೇಳಿ ಕೇಳಿದಾಗ ಭಗವತ್ರು ಹತ್ತಿರಾಗ ಐದು ಹೋದ್ರೆ ಐದು ಉಳಿಬೇಕಲ್ಲ ಸೊ ಅಷ್ಟು ಅಂದ ತಕ್ಷಣ ಬೋಳಶಂಕರ ನಡುವೆ ಬರ್ತಾನೆ ಏನು ಅಂದ್ರೆ ಕೊಡಗಿ ಹಂಗೆಲ್ಲ ತಪ್ಪು ಉತ್ತರ ಯಾವತ್ತು ಹೇಳಬಾರ್ದು ಕಳ್ಳ ಬಂದ ಐದು ನಿಟ್ಟು ಐದು ಯಾಕೆ ಹೋಯ್ತಾನ ಅವನ ಶೇಕ್ರ ಅಷ್ಟು ತೊಗೊಂಡು ಹೋಗ್ತಾನು ಅದಕ್ಕೆ ಏನೂ ಉಳಿಲಿಲ್ಲ ಅನ್ನೋ ಅಂತೇಳಿ ಹೌದಾ ಏನು ಉಳಿಯೋಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಕಳ್ಳ ಹತ್ತು ರೂಪಾಯಿ ಐತಿಪಾ ಅಂತಂದ್ರೆ ಹತ್ತನ್ನೆಲ್ಲ ಇದು ಮಾಡುವ ಗದಿ ಗದಿಮ್ಕೊಂಡು ಹೋಗುವಂಥವು ಸೊ ಹೀಗಾಗಿ ಯಾನ ಉಳಿಸಿ ಹೋಗ್ತಾನೆ ಐದು ರೂಪಾಯಿ ಅಂತೇಳೆ ಅದಕ್ಕೆ ಏನೂ ಉಳಿಲಿಲ್ಲ ಅನ್ನು ಅಂಥೇಳಿ ಬುಳಶಂಕರ ಅನ್ನೋದ್ರೊಳಗೆ ಭಾಗವತರು ಬಲೆ ಯಾರಯ್ಯ ಈ ಬೃಹಸ್ಪತಿ ಅದಕ್ಕೆ ಭಾಗವತ್ರು ಅಂತಾರ ಅದಕ್ಕೆ ಇಲ್ಲಿ ಈ ಇವರು ಭಾಗವತರು ಕೇಳ್ತಾರ ಬಲೆ ಯಾರಯ್ಯ ಈ ಬೃ ಬೃಹಸ್ಪತಿ ಅಂತ ಅವರ ಸೊ ಅದಕ್ಕೆ ಅಂತ ಯಾರ ಪಿ ಈ ಬೃಹಸ್ಪತಿ ಅಂತಂದ್ರೆ ಬೃಹಸ್ಪತಿ ಒಬ್ಬ ಮುನಿಯ ಹೆಸರು ಅದಕ್ಕೆ ಅವ ಯಾರಪ್ಪ ಅಂತಂದ್ರೆ ದೇವತೆಗಳಿಗೆ ಗುರು ಅಂದ್ರೆ ಈ ದೇವರುಗಳು ದೇವರುಗಳಿನದಾರಲ್ಲ ಅವ್ರಿಗೆ ಒಂದು ಗುರು ಆಗಿರ್ತಕ್ಕಂಥ ಬೃಹಸ್ಪತಿ ಸೊ ಅದಕ್ಕೆ ಈ ಅದೆಲ್ಲ ಇದು ಬರ್ತದ ನೀವೆಲ್ಲ ಮತ್ತು ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಬೇಡ್ರಿ ಅಂಗೀರಸ ಅಂಗೀರಸ ನೆಂಬ ಮುನಿಯ ಮಗ ಅವ ಬೃಹಸ್ಪತಿ ಅಂತೇಳಿ ದೇವತೆಗಳಿಗೆ ಗುರು ಆಗಿದ್ದ ಆಗಿದ್ದಂಥವ ಹೀಗೆಲ್ಲ ಬರ್ತಾವ ಸೊ ಅದಕ್ಕೆ ಅದೆಲ್ಲ ಇರಲಿ ಇಲ್ಲಿ ಏ ಯಾರಪ್ಪ ಅಷ್ಟಂದ್ರೆ ಭಾಳ ತಿಳಿದಾವ ಇವ್ಯಾವ ಶಾನಿ ಅಂತ ಅಂತೀವಲ್ಲ ನಾವು ಸೊ ಅದಕ್ಕೆ ಹಂಗೆ ಯಾರಪ್ಪ ಅಂತೇಳಿ ಇವರು ಭಾಗವತರು ಕೇಳಿದರು ಅದಕ್ಕೆ ಮುಂದಕ್ಕೆ ಕೊಡಂಗಿ ಮಾತಾಡ್ತಾನೆ ಇವರೇ ನಮ್ಮ ಕಥಾ ನಾಯಕರು ಸ್ವಾಮಿ ಹೇಗಿದ್ದಾರೆ ಅಂತ ಇವರ ನೋಡ್ರಿ ನಮ್ಮ ಕಥೆ ನಾಯಕರು ಹೆಂಗಿದಾರು ಅಂತೇಳಿ ಇವ್ ಕೊಡಂಗಿ ಕೇಳ್ತಾನೆ ಅದಕ್ಕೆ ಪರವಾಗಿಲ್ವೇ ಅಂದ್ರೆ ಪರವಾಗಿಲ್ಲ ಪರವಾಗಿಲ್ಲ ಅಂತೇಳಿ ಅಂತಾರೆ ನಾಟ್ ಬ್ಯಾಡ್ ಅಂತೀವಲ್ಲಣ್ಣ ಸೊ ಹಂಗೆ ಪರವಾಗಿಲ್ಲ ಅಂತೇಳಿ ಈ ಭಾಗವತ್ರ ಹೇಳ್ತಾರೆ ಸೊ ಅದಕ್ಕೆ ಕೊಡಂಗಿ ಯಾಕಿಲ್ಲ ಅದು ಇದೇ ಭಾಗವತ್ರಿ ನಮ್ಮ ಕಥಾನಾಯಕರು ಎಷ್ಟು ತಿಳಿದುಕೊಂಡಿದ್ದಾರೆ ಅಂದರೆ ಅವರ ಜೀವಮಾನವಿಡೀ ಒಂದೇ ಒಂದು ಸಂಶಯ ಬಂದಿಲ್ಲ ಅವರಿಗೆ ಅಂದ್ರೆ ನಮ್ಮ ಕಥಾನಾಯಕರು ಎಷ್ಟು ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದಾರಪ್ಪ ಅಂತಂದ್ರೆ ಒಂದೇ ಒಂದು ಸಲನೂ ಕೂಡ ಇದು ಬಂದಿಲ್ಲ ಅವರಿಗೆ ಏನಪ್ಪ ಅಂತಂದ್ರೆ ಈ ಸಂಶಯ ಅನ್ನೋದು ಸಂಶಯ ಮತ್ತು ಏನು ರೀ ಅನುಮಾನ ಆಮೇಲೆ ಸಂದೇಹ ಅಂತ ನಾವೇನು ಅಂತೀವಲ್ಲ ಸೊ ಅದಕ್ಕೆ ಈ ಆಟ ಬಂದೇ ಇಲ್ಲ ಅಂತೇಳಿ ಈ ಕೊಡಂಗಿ ಹೇಳ್ತಾನು ಬೋಳೆಶಂಕರ ಅದಕ್ಕೆ ಮಾತಾಡ್ತಾನೆ ನೋಡ್ರಿ ಯಾಕಪ್ಪ ಸಂಶಯ ಬರಬೇಕು ನೀವು ಓದೋದು ಎನಿಸೋದು ಯಾವುದಕ್ಕಾಗಿ ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು ಅಂತ ತಾನೆ ಚೆನ್ನಾಗಿ ಬದುಕಿದ್ರೆ ಆಯಿತು ಸಂಶಯ ಯಾಕೆ ಬರ್ತದೆ ಹೇಳಿ ನೀವು ಹೀಗೇ ಇರಿ ನಾನೊಂದು ಹಾಡು ಹೇಳ್ತೇನೆ ಯಾಕಂದರೆ ಹೊಲದಲ್ಲಿರುವಾಗ ಹಾಡ್ದೇ ಇರಲಿಕ್ಕಾಗೋದಿಲ್ಲ ಅಂತೇಳಿ ಸೊ ಅಂದ್ರೆ ಅವ ಏನಪ್ಪ ಅಂತಂದ್ರೆ ಹೇಳ್ತಾಯಿದ್ದಾನಮ್ಮ ಏನಪ್ಪ ಅಂದ್ರೆ ಯಾಕೆ ಸಂಶಯ ಬರಬೇಕಪ್ಪ ನೀವು ಓದೋದ ಎನ್ಸೋದ ಯಾವ್ದು ಯಾವುದ್ರ ಸಲುವಾಗಿ ಸಮಾಜದೊಳಗೆ ಚೆನ್ನಾಗಿ ಇರಬೇಕು ಚೆನ್ನಾಗಿ ಬದುಕನ್ನು ನಡೆಸಬೇಕು ಅಂತೇಳಿ ಹೌದಿಲ್ಲ ಚೆನ್ನಾಗಿ ಬದುಕಿದ್ರೆ ಆಯಿತು ಸಂಶಯ ಯಾಕೆ ಬರ್ತದೆ ಹೇಳು ನೀವು ಹಿಂಗೆ ಮಾತಾಡ್ದ ಮಾತಾಡ್ಕೋತ ಇರ್ರಿ ಒಂದು ಹಾಡು ಹಾಡ್ತೀನಿ ಯಾಕಂದ್ರೆ ಹೊಲದಾಗಿದ್ದು ಇರುವಾಗ ಹಾಡಕ್ಕೆ ಹಾಡದೆ ಇರೋಕೆ ಆಗೋದಿಲ್ಲ ಅಂತ ಅವ ಹೇಳತ್ತಾನು ಯಾಕಪ್ಪ ಅಂದ್ರೆ ಈ ಹಾಡು ನಾವು ಯಾವಾಗ ಹಾಡ್ತೀವಿ ನಮಗೇನರ ಖುಷಿ ಆದಾಗ ಅತಿಯಾದ ಆದಾಗ ನಾವು ಹಾಡನ್ನು ಹಾಡ್ತೀವಿ ಹೌದಾ ಹೆಚ್ಚು ಕಡಿಮೆ ಆದರೆ ಕೆಲವೊಂದಿಷ್ಟು ಜನ ಡಾನ್ಸು ಕೂಡ ಮಾಡ್ತಾರೆ ಸೊ ಅದಕ್ಕೆ ಇಲ್ಲೂ ಏನು ಹೇಳ್ದಾರಪ್ಪ ಅಂತಂದ್ರೆ ಹೊಲದಾಗ ಅಂದ್ರೆ ಅವ ಹೊಲವನ್ನು ಅಷ್ಟು ಪ್ರೀತಿಸ್ತಾನ ಅಷ್ಟು ಇಷ್ಟಪಡ್ತಾನೆ ಹೊಲದಾಗಿದ್ದಾಗ ಅಷ್ಟು ಖುಷಿ ಅನ್ನೋದು ಇದು ತಿಳಿಸ್ಕೊಡ್ತದ ಅದಕ್ಕೆ ಹೊಲದಾಗಿದ್ದಾಗ ಹಾಡದೇ ಇರೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ಇನ್ನು ಹಾಡನ್ನು ಶುರು ಮಾಡ್ತಾನೆ ಈ ಕಾಡು ನದಿ ಮಣ್ಣು ದೇವರ ಕಾಯ ಏನಂತ ಹಾಡಲ್ಲಿ ದೇವರ ಮಾಯ ಹೊಳೆಯವ ನೀರಿನ ತೆರೆಗಳ ನಗಿಸುತ್ತಾ ಕಿರಣವ ಹೆಣೆಯುವ ಸೂರ್ಯನಿಗೆ ಏನೆನ್ನಲೆ ಶಿವನೇ ಏನೆನ್ನಲೆ ಚುಮ್ಮುವ ಹೂವಿನ ಘಮ್ಮಾನ ವಾಸನೆ ಸುಮ್ಮಾನ ಸಡಗರಕ್ಕೆನೆನ್ನಲೆ ಸುಡುಗಾಡದೊಳಗಡೆ ಸುಡುಗಾಡದೊಳಗಡೆ ಹೂ ಬಿಡುವ ಮುಳ್ಳಿಗೆ ಏನೆಂಬ ಹೆಸರಿಂದ ಹೆಸರಿಂದ ಕರೆಯುವೇನೆ ಸುಡುಗಾಡದೊಳಗಡೆ ಹೂ ಬಿಡುವ ಮುಳ್ಳಿಗೆ ಏನೆಂಬ ಹೆಸರಿಂದ ಕರೆಯುವೇನೆ ಬದುಕಿನ ಈ ಋಷಿಗೆ ಕುರುಡಾದ ಮಂದಿಗೆ ಕಿಲುಬೀದ ಮನಸ್ಸಿಗೆ ಏನೆನ್ನಲೆ ಸೈತಾನನ ಒಕ್ಕಲಾಗಿ ಕೆಟ್ಟಾಸಿಗಳ ಬಿತ್ತಿ ನರಕಗಳ ಬೆಳೆಯುವವರಿಗಿನ್ನೇನೆನ್ನಲೆ ಕಷ್ಟ ಕಷ್ಟ ಸಾವಿರಿರಲಿ ದುಃಖ ಸಾವಿರವಿರಲಿ ಈ ಬದುಕು ನನಗಿರಲಿ ಶಿವದೇವರೇ ಸಾವಿರ ಮುರು ಸಾವಿರ ಮುಳ್ಳಿರಲಿ ಆದರೂ ಅದರಲ್ಲಿ ಒಂದಾರೆ ಅರಳಿದ ಹೂವಿರಲಿ ಶಿವನೇ ಅಂತೇಳಿ ಏನು ಮಾಡ್ತಾನಪ್ಪ ಅಂದ್ರೆ ಈ ಹಾಡನ್ನು ಹಾಡ್ಕೋತ ಅವ ಹುಯ್ಬಿಡ್ತಾನೆ ಅದನ್ನೆಲ್ಲ ಭಾಳ ನಾವು ವಿಸ್ತರಿಸಿ ಆ ಹಾಡುಗಳನ್ನೆಲ್ಲ ವಿಶ್ಲೇಷಣೆ ಮಾಡ್ತಾ ಕುಂತೀವಪ್ಪ ಅಂದ್ರೆ ಬಹಳಷ್ಟು ಹಿಡಿತದ ಅದಕ್ಕೆ ಅಷ್ಟ ಇದು ಏನಿಲ್ಲ ಸುಮ್ಮನೆ ಒಂದು ಹಾಡು ಅಂತೇಳಿ ತಿಳ್ಕೊಂಡ್ರೆ ಸಾಕು ನೀವು ಆ ಹಾಡನ್ನು ಅವ ನಾಟಕದೊಳಗಡೆ ಹಾಡ್ತಾನು ಆಮೇಲೆ ಈ ಹಾಡು ನಡೆಯುತ್ತಿರುವಾಗ ಸರ್ದಾರ್ ಸೋಮಣ್ಣ ಸಾವ್ಕಾರ್ ಕಾಮಣ್ಣ ಇಬ್ಬರು ತಮ್ಮ ಇಬ್ಬರು ತಮ್ಮ ತಮ್ಮ ಹೆಂಡ ಜೊತೆಗೆ ಬಂದು ಹೊಲದ ಕೆಲಸ ಮಾಡ್ತಾರು ಬೋಳೆಶಂಕರ್ನಂತ ಸಂತೋಷ ಅವರಲ್ಲಿಲ್ಲ ಒತ್ತಾಯಕ್ಕಾಗಿ ಕೆಲಸ ಮಾಡುತ್ತಿದ್ದವರಂತೆ ಕಾಣುತ್ತಾರೆ ಹಾಡು ಮುಗಿದಾಗ ಬಿರುಗಾಳಿ ಬೀಸುತ್ತದೆ ಬೋಳೆಶಂಕರ್ನ ದನ ಮುಂದೆ ಸಾಗದೆ ನಿಲ್ಲುತ್ತವೆ ಈಗ ಏನಾಯಿತು ಅಂತಂದ್ರೆ ಈ ಹಾಡು ನಡೀತಾ ಇರಬೇಕಾದ್ರೆ ಸರ್ದಾರ್ ಸೋಮಣ್ಣ ಅಂದರೆ ಇವರು ಅಣ್ಣಂದಿರು ಏನಿದಾರಲ್ಲ ಸರ್ದಾರ್ ಸೋಮಣ್ಣ ಮತ್ತು ಸಾಹ್ಕಾರ್ ಕಾಮಣ್ಣ ಅಂತೇಳಿ ಅವರು ತಮ್ಮ ತಮ್ಮ ಹೆಂಡಂದಿರ ಜೊತೆಗೆ ಬಂದು ಹೊಲದೊಳಗೆ ಕೆಲಸ ಮಾಡ್ತಾರೋ ಆಮೇಲೆ ಬೋಳೆಶಂಕರ್ನ ಬೋಳೆಶಂಕರ ಎಷ್ಟು ಖುಷಿ ಮಾಡ ಪಡ್ತಾನೆ ನೋಡ್ರಿ ಪ್ರತಿಯೊಂದು ಕೆಲಸ ಮಾಡುವಾಗಲಿ ಅವೆಲ್ಲ ಇದ್ದರೂ ಕೂಡ ಭಾಳ ಖುಷಿಯಿಂದ ಇರ್ತಾನೆ ಸೊ ಅಂಥ ಒಂದು ಖುಷಿ ಅವರಲ್ಲಿ ಇಲ್ಲ ಭಾಳ ಒತ್ತಾಯದಿಂದ ನೋಡ್ರಿ ಯಾರಿಗ್ಯಾರೇ ಮನಸ್ಸೆಲ್ದ ಮನಸ್ಸು ನಾವು ಕೆಲಸ ಹಚ್ಚಿದ್ವಿಪ್ಪ ಅಂದ್ರೆ ಅವರಿಗೆ ಭಾಳ ಬ್ಯಾಸ ಬರ್ತದೆ ಸೊ ಅದಕ್ಕೆ ಅದು ಅವರಿಗೆ ಅಷ್ಟು ಖುಷಿ ಕೊಡುವುದಿಲ್ಲ ಯಾಕಂದ್ರೆ ಮನಸ್ಸೇ ಇರೋದಲ್ಲ ರೀ ಸೊ ಅದಕ್ಕೆ ಮನಸ್ಸಿದ್ದರೆ ಮಾರ್ಗ ಅದಕ್ಕೆ ಇಲ್ಲಿ ಮನಸ್ಸು ಇತ್ತಪ್ಪ ಅಂದ್ರೆ ಚಿತ್ತ ಅಲ್ಲೇ ಇತ್ತಪ್ಪ ಅಂತಂದ್ರೆ ಏನಾಗ್ತತಿ ಆ ಕೆಲಸನೂ ಕೂಡ ಆ ಕೆಲಸ ಮಾಡಿದಂಗೆ ಅನಿಸೋದಿಲ್ಲ ಹೌದಾ ಸೊ ಅದಕ್ಕೆ ಇಲ್ಲಿಯೂ ಅದನ್ನ ಹೇಳ್ತಾರೆ ಮುಂದಕ್ಕೆ ಏನಾಗ್ತದ ಅಷ್ಟರೊಳಗಡೆ ಅಲ್ಲಿ ಈ ಹಾಡು ಮುಗಿಯೋದ್ರೊಳಗೆ ಬಿರುಗಾಳಿ ಬೀಸ್ತದ ಶಂಕರನ ದನಗಳ ಮುಂದೆ ಹೋಗದ ಅಲ್ಲಿ ನಿಂತು ಬಿಡ್ತಾವು ಶಂಕರ ಮರದೆಲೆ ಬಾಡುತ್ತಿವೆ ಯಾರದೋ ನಿಟ್ಟುಸಿರಿನ ಹಾಗೆ ಗಾಳಿ ಬೀಸುತ್ತಿದೆ ಮೋಡ ಉರಿಯುತ್ತಿರುವ ಹಾಗೆ ಕಾಣುತ್ತಿದೆ ಯಾಕಿದ್ದೀತು ಅಂಥೇಳಿ ಬೋಳಶಂಕರ ವಿಚಾರ ಮಾಡತ್ತಾನ ಮರದಾಗಿನ ಎಲೆಗಳು ಏನದಾವಲ್ಲ ಅವೆಲ್ಲ ಬಾಡತ್ತವು ಆಮೇಲೆ ಯಾರ್ದೋ ಒಂದು ನಿಟ್ಟುಸಿರೆ ಏನಿರ್ತದಲ್ಲ ಅಯ್ಯೋ ಅತ್ತಳೆ ಅಂತಕ್ಕಂಥದ್ದು ಸಾಕಾತಪ ಅಂತಕ್ಕಂಥದ್ದು ನಿಟ್ಟುಸಿರೆಯನ್ನ ಅಯ್ಯ ಹಬ್ಬ ಅಂತೇಳಿ ಏನು ಹೇಳ್ತಕ್ಕಂಥದ್ದು ಏನೈತಲ್ಲ ಅಂಥ ಒಂದು ನಿಟ್ಟುಸಿರೆಣ್ಣ ಬಿಟ್ಟಂಗೆ ಗಾಳಿ ಬಿಸಾತೈತಿ ಮತ್ತು ಈ ಮೋಡಗಳ ಉರ್ಯಾತಾವೇನು ಅನ್ನೋ ಹಾಗೆ ಕಾಣತೈತಿ ಅಂತೇಳಿ ಹೇಳ್ತಾನವ ಅಂದ್ರೆ ಅದಕ್ಕೆ ಬ್ಯಾಂಕ್ ಅವನು ಮೋಡಕ ಅಂತ ಸೊ ಯಾಕಿರಬೇಕು ಇವೆಲ್ಲ ಅಂತಳೆ ಬಹುಶಃ ಅದೇನೋ ಒಂದು ಅಪಶ್ಯಕುಣದ ಅಪೋಶ ಅಪಶಕುಣದಂತೆ ಅವಗೆ ಅನಿಸಿರ್ಬೇಕು ಸರ್ದಾರನ ಹೆಂಡತಿ ಇದು ಮಾಡ್ತಾಳೆ ರೀ ನನ್ನ ಕರೆದ್ರ ನನ್ನನ್ನು ನೀವು ಕರೆದ್ರೇನು ಅಂಥೇಳಿ ಸವ ಸರ್ದಾರನ ಹೆಂಡತಿ ಕೇಳಿದಾಗ ಸರ್ದಾರ ನಾನು ಅದನ್ನೇ ಕೇಳೋಣ ಅಂತಿದ್ದೆ ನೀ ನನ್ನ ಕರೀಲಿಲ್ವೇ ನಾನು ಅದನ್ನ ಕೇಳಬೇಕೀನು ಆಮೇಲೆ ನೀ ನನ್ನ ಕರೀಲಿಲ್ಲೇನು ಏನು ಅಂತೇಳಿ ಅವರು ಇದು ಮಾಡ್ತಾ ಇದ್ದಾರೆ ಅಂದ್ರೆ ಅವ ಸರ್ದಾರ ಕೇಳ್ತಾನೆ ಮತ್ತಂದ್ರೆ ಅವ್ರ ಅವ್ರಿಗೆ ಇಬ್ಬರೂ ಒಬ್ರಿಗೊಬ್ರು ಕರ್ದಂಗೆ ಅನಿಸ್ಬಿಟ್ಟೈತಿ ಸೊ ಅದಕ್ಕೆ ಹಂಗಾತೈತಿ ಆಮೇಲೆ ಸರ್ದಾರನ ಹೆಂಡ್ತಿ ರೀ ರೀ ಒಂದು ಕೆಲಸ ಮಾಡ್ತೀರಾ ಸರ್ದಾರ್ನ ಹೆಂಡ್ತಿ ಸರ್ದಾರ್ಗೆ ಹೇಳ್ತಾಳ ರೀ ರೀ ಒಂದು ಕೆಲಸ ಮಾಡ್ತೀರಿನು ಸರ್ದಾರ್ ಏನದು ಏನ ಅಂತೇಳಿ ಕೇಳ್ತಾನವ ಸರ್ದಾರ್ನ ಹೆಂಡ್ತಿ ಅಗೋ ಇದೆಯಲ್ಲ ಎತ್ತರವಾದ ಬೆಟ್ಟ ಅದರ ನೆತ್ತಿ ಮೇಲಿಂದ ಕೆಳಗೆ ಕೆಳಕ್ಕೆ ನೀವು ನೆಗೆದ್ರಿ ಎಷ್ಟು ಚೆನ್ನಾಗಿರುತ್ತವಲ್ಲ ನೋಡೋದಕ್ಕೆ ರೀ ಒಂದು ಕೆಲಸ ಮಾಡ್ತೀರಿನು ಹಾಂ ಏನು ಹೇಳು ಅಂತಂತ ನಾವು ಏನಿಲ್ಲ ಅಲ್ಲಿ ಭಾಳ ಎತ್ತರವಾಗಿರತಕ್ಕಂಥ ಒಂದು ಬೆಟ್ಟ ಏನು ಕಾಣತ್ತಿತ್ಲಾ ಅಲ್ಲಿ ಮ್ಯಾಲೆ ನೆತ್ತ ನೀವು ಜಿಗ್ತಾನು ಜಿಗದ್ರೆ ಎಷ್ಟು ಚಂದ ಇರ್ತಿತ್ಲಾ ನೋಡಾಕ ಅಂಥೇಳಿ ಸರ್ದಾರ್ನ ಹೆಂಡತಿ ಸರ್ದಾರ್ಗೆ ಸೊ ಸದಕ್ಕೆ ಸರ್ದಾರ ಏನೇ ನಿನ್ನ ಮೈಯಲ್ಲಿ ಹುಷಾರಿದ್ದೈತಾನೆ ಯಾಕ ಹಿಂಗ್ಯಾಕೆ ಮಾತಾಡತ್ತಿ ಮತ್ತು ನೀನು ಬರೋಬ್ಬರು ಇದೀನೋ ಇಲ್ಲು ಅಂತೇಳಿ ಕೇಳ್ತಾನವ ಸೊ ಅದಕ್ಕೆ ಸರ್ದಾರನ ಹೇಳ್ತಿ ಬೇಗ ಹೋಗಿ ನೆಗಿ ಬೇಗ ಹೋಗಿ ನೆಗಿರಿ ಅಂದರೆ ಇಲ್ದಿದ್ರೆ ನಾನೇ ನೆಗಿತೀನಿ ಅಷ್ಟೇ ಬೇಗ ಹೋಗಿ ಜಿಗಿರಿ ಅಂತೇಳಿ ಅಣತನು ಮತ್ತು ನೀವು ಏನೇನೋ ಮಾತಾಡ್ಕೊತೀವಿ ಒಣದ ಮಾತಾಡ್ಕೊಂಡಿದ್ದೇರಿ ನೀವು ಹೋಗ್ತಿರೋ ನಾನು ಹೋಗಿ ಜಿಗೀಲ್ಯೋ ಅಂತೇಳಿ ಅಂತ ಅಣ್ಣಾಕಿ ನೀವು ಹೋಗಿದ್ರೆ ನಾನು ಹೋಗಿ ಜಿಗಿತೇನು ಅಂತೇಳಿ ಸರ್ದಾರ ಬೇಕಾದರೆ ಇಬ್ಬರೂ ನೆಗೆಯೋಣ ಅದಕ್ಕೇನಂತೆ ಆದರೆ ಅದ್ಯಾಕೆ ಈ ಪರಿ ಆಸೆ ಆಗ್ತೀವಿ ಇಬ್ಬರಿಗೂ ಒಂದು ಮಾತು ತಮ್ಮಣ್ಣನ ಕೇಳೋಣ ಇರು ಅಂತ ಇಬ್ಬರೂ ಆಗಲೇ ಬೆಟ್ಟದ ಕಡೆ ಅವಕ್ಕಾಗಿ ನೋಡುತ್ತಿರೋ ಸಹಕಾರನ ಅವ್ನ ಹೆಂಡತಿ ಹತ್ತಿರ ಹೋಗುತ್ತಾರೆ ನೋಡ್ರಿ ಈಗ ಏನಾಯ್ತಪ್ಪ ಅಂದ್ರೆ ಬೇಕಾದ್ರೆ ಇಬ್ಬರು ಕೂಡಿ ಜಿಗುಣತ್ತ ಅದಕ್ಕೇನಂತ ಆದ್ರ ಅದ್ಯಾಕೆ ಈ ಪರಿ ಆಸೆ ಆಗತ್ತಿತ್ತು ನಮಗೆ ಜಿಗ್ಯೋ ಹಂಗೆ ಇದ್ರ ಮೇಲೆ ಬೆಟ್ಟದ ಮೇಲೆ ಅಥವಾ ಎಲ್ಲಿರೋ ಎತ್ತರ ಪ್ರದೇಶದಾಗ ಹೋಗಿ ಅಲ್ಲಿಂದ ಕೆಳಗೆ ಜಿಗ್ಯಂಗೆ ಯಾಕೆ ಹಿಂಗೆ ಇಂಥ ಆಸೆ ಯಾಕೆ ಅವು ಒಂದು ತಮ್ಮ ನನ್ನ ಕೇಳೋಣ ತಡಿ ಅಂತೇಳಿ ತಮ್ಮ ಯಾರೇ ಬುಳೆಶಂಕರ ಕೆಳಂಗಿಲ್ಲವ್ರಿ ಏನು ಯಾಕಂದ್ರೆ ಅವ್ನು ಬೆಪದ್ದ ಕಡೆ ಅಂತೇಳಿ ಡಿಸೈಡ್ ಮಾಡಿದಾರಲ್ಲ ಅವ ಅವರ್ಮಾಣ ಮಾಡಿಬಿಟ್ಟಿದ್ದಾರೆ ಅವನ ದಡ್ಡ ಅಂತೇಳಿ ಅದಕ್ಕೆ ಅವನನ್ನ ಏನೂ ಕೇಳಂಗಿಲ್ಲ ಅವರ ಸೊ ಈಗ ಈ ಸರ್ದಾರ್ ಸುಮಣ್ಣ ತಮ್ಮ ಎರಡನೇ ತಮ್ಮ ಏನದಲ್ಲ ಸಾಹುಕಾರ ಕಾಮಣ್ಣ ಅವನು ಅಂತ್ಯಕ್ಕೆ ಹೋಗ್ತಾರೆ ಇಬ್ಬರು ಗಂಡ ಹೆಂತಿ ಸಾವುಕಾರ ಕಾಮಣ್ಣ ಮತ್ತು ಸಾವುಕಾರ ಕಾಮಣ್ಣ ಹೆಂಡತಿ ಇಬ್ಬರೂ ಕೂಡ ಆ ಬೆಟ್ಟದ ಕಡೆ ನೋಡ್ಕೋತ ಅವರು ಎತ್ತರವಾಗಿ ಇರ್ತಕ್ಕಂಥ ಒಂದು ಪ್ರದೇಶ ಆ ಕಡೆ ನೋಡ್ತಾ ಏನು ಮಾಡಿದಾರಪ್ಪ ಅಂದ್ರೆ ಅವರು ನಿಂತುಬಿಟ್ಟಿದ್ದಾರೆ ಸೊ ಅದಕ್ಕೆ ಅಲ್ಲಿ ಹೋಗಿ ಇವರು ಹೋಗ್ತಾರ ಅಂತ ಅಂತ್ಯಾಕ ಸಾವುಕಾರಣ್ಣ ಅಣ್ಣ ನಿನಗೆ ಆ ಬೆಟ್ಟದ ಮೇಲಿಂದ ಬೀಳೋಣ ಅಂತ ಅನಿಸುತ್ತ ಸರ್ದಾರ ಈಗ ಇವರಿಬ್ರು ಹೋಗಿದಾರ ಅಷ್ಟೊತ್ತಿಗೆ ಸಾವುಕಾರ ಕಾಮಣ್ಣನ ಮಾತಾಡಕ್ಕೆ ಶುರು ಮಾಡಿದ್ದ ಅಣ್ಣ ನಿನಗೆ ಆ ಬೆಟ್ಟದ ಮೇಲಿಂದ ಜಿಗಿಬೇಕು ಅಂತೇಳಿ ಅನ್ನಿಸ್ತದ ಏನು ಅಂತೇಳಿ ಕೇಳ್ತಾನು ಸರ್ದಾರ ಎಲ್ಲ ಇವ ಅದನ್ನೇ ಕೇಳೋಣ ಅಂತ ಬಂದೆ ಕಣಪ್ಪ ನಿನಗೂ ಹಾಗೆ ಅನಿಸ್ತಿದೆಯಾ ಎಲ್ಲ ಇವಣ್ಣ ಅದನ್ನೇ ಕೇಳಬೇಕು ಅಂತೇಳಿ ಬಂದೇನಪ್ಪ ನಾನು ಮತ್ತು ನಿನಗೂ ಹಂಗೆ ಅನಿಸೈತೀನು ಅಂತೇಳಿ ಇಲ್ಲಿ ಅವ ಕೇಳ್ತಾನೆ ಅದಕ್ಕೆ ನನಗೂ ಅಷ್ಟೇ ಸಾಹುಕಾರನ ಹೇಳ್ತೀವಿ ಹೇಳ್ತಾಳು ಯಾರ್ರೀ ಸರ್ದಾರ ಸರ್ದಾರ ಹೆಂಡ್ತಿ ಇಬ್ಬರು ಮಂದಿ ಬಂದಾರಲ್ಲ ಕಾಮಣ್ಣ ಕಾಮಣ್ಣನ ಅಂತ ಸಾಕಾರ ಕಾಮಣ್ಣ ಹೆಣ್ತೀನಿ ಕೂಡ ಅದನ್ನ ಹೇಳ್ತಾಳು ನನಗೂ ಹಂಗೆ ಅನ್ಸ ಐತಿ ಅಂತ ಈಗ ಮಾತಾಡ್ತಾನೆ ಯಾರ್ರೀ ಸಾಹುಕಾರ ಕಾಮಣ್ಣ ಮಾತಾಡ್ತಾನೆ ನಮಗೆಂದು ಹೀಗೆ ಹಿಂದೆ ಹೀಗಾದದ್ದಿಲ್ಲ ಬೋಳೆಶಂಕರ್ನೂ ಹೀಗೆ ಆಗುತ್ತೆನೋ ಬಾ ಅವನ ಬಳಿಗೆ ಹೋತಾರೆ ಈಗ ಬಹುಶಃ ಈ ಬೋಳೆ ನಮ್ಗೆ ಈ ಹಿಂದೆ ಯಾವಾಗ ಹಿಂಗೆ ಆಗಿಲ್ಲ ಈ ಬೋಳೆ ಶಂಕರ್ಗೂ ಹಿಂಗೆ ಆಗದೈತಿ ಕೇಳೋಣ ಬಾ ಅಂಥೇಳಿ ಈಗ ಏನು ಮಾಡಿದ್ರು ಎಲ್ಲರೂ ಕೂಡಿ ಅವನ ಹಿಂತೆ ಸರದಾರ ಅಯ್ಯ ಬೆಪ್ತ ಕಡೆ ಆ ಬೆಟ್ಟದ ತುದಿಯಿಂದ ಹಾರಿ ಬೀಳೋಣ ಅಂತ ನಿನಗೇನಾದರೂ ಅನಿಸುತ್ತಾ ಸರ್ದಾರ ಅಲ್ಲಿ ಇವನ ಬೊಳೆಶಂಕರ ನನಗೆ ಕೇಳ್ತಾನೆ ಅಯ್ಯ ಬೆಪ್ಪ ತಕಡಿ ಮತ್ತು ಆ ಬೆಟ್ಟದ ತುದಿ ಮೇಲಿಂದ ಹಾರಿ ಬೀಳಬೇಕು ಹೇಳಿ ನಿಂಗೆ ಏನಾದರೂ ಅನ್ಸ ಅನಿಸ ಐತೇನು ಅಂತೇಳಿ ಬೊಳೆಶಂಕರ ನಿಮಗೆ ಹಾಗೆ ಅನಿಸುತ್ತಾ ಅಂದ್ರೆ ನಿಮಗೆ ಹಂಗೆ ಐತೇನು ಅಂತೇಳಿ ನಿಮ್ಗೆ ಕೇಳ್ತಾನೆ ಅದಕ್ಕೆ ಸರ್ದಾರ ನಮ್ಮೆಲ್ಲರಿಗೂ ಅನಿಸುತ್ತಾ ಇದೆ ನಿನಗೂ ಅನಿಸ್ತಿದ್ಯಾ ನಮ್ಮೆಲ್ಲರಿಗೂ ಹಂಗೆ ಅನಿಸೈತಿ ನಿಂಗೂ ನಿಗೂ ಅನಿಸೈತೇನು ಅಂತೇಳಿ ಸರ್ದಾರ್ ಕೇಳಿದಾಗ ಬೋಳಿಶಂಕರ ಇಲ್ವಲ್ಲ ಹಂಗೇನು ಹಿಂಗೆ ಹಂಗೆ ಅನಿಸ್ವತ್ತು ಅಂತಂತಾನ ಅದಕ್ಕೆ ಸಾವುಕಾರಣ್ಣ ಹೇಳಿ ಕೇಳಿ ಬೆಪ್ಪ ತಕಡಿ ಬೋಳಿಶಂಕರ ಇನ್ನೇನು ಅನಿಸುತ್ತೆ ಇವ ಸಾವುಕಾರ ಕಾಮಣ್ಣ ಅಂದ ಹೇಳಿ ಕೇಳಿ ಬೆಬ್ ತಕಡಿ ಅದಕ್ಕೆ ಅಂತ ಒಬ್ಬ ಬೋಳಿಶಂಕರ ಇನ್ನು ಅವನಿಗೇನು ಅನಿಸ್ತೈತಿ ಅಂತೇಳಿ ಅವ ಅಂತಾನೆ ಬಳಿಶಂಕರ ಆದರೆ ಮನುಷ್ಯ ಹೌದು ನಾ ಬೆಪ್ತ ಕಡಿನೇ ಇರ್ಬೋದು ದಡ್ಡನೇ ಇರ್ಬೋದು ಆದರೆ ಮನುಷ್ಯನ ಹೌದಿಲ್ಲೋ ಅಂತೇಳಿ ಬೊಳ್ಳಿಶಂಕರ ಅಂತಾನೆ ಅದಕ್ಕೆ ಸರ್ದಾರ ನಾವು ನಾಲ್ವರಿಗೂ ಅನಿಸಿದ್ದು ನಿನಗೊಬ್ಬನಿಗೆ ಅನಿಸೋದಿಲ್ಲ ಅಂದರೆ ಅದು ಅನುಮಾನ ಅದೂ ಅನುಮಾನವೇ ಅಂದ್ರೆ ನಮ್ಮ ನಾಲ್ಕು ಮೈಂದಿಗೆ ಏನು ಅನಿಸೈತಾ ಅದು ನಿನಗೆ ಅನಿಸ್ವಾತ್ಪ ಅಂದ್ರೆ ನೀನು ಮನುಷ್ಯನೂ ಅಲ್ಲೋ ಅನ್ನೋದು ಕೂಡ ನಮಗೂ ಅದು ಸಂದೇಹ ಆದ ಒಂದು ಅನುಮಾನನೇ ಐತಿ ಅಂತ ಅದಕ್ಕೆ ಸಾಹುಕಾರ ಕಾಮಣ್ಣ ಅಣ್ಣ ಅಕ್ಕ ಆ ಬೆಟ್ಟದ ಮೇಲೆ ಕೆಂಪು ಹೂವಿನ ಮೆಳೆ ಇದೆಯಲ್ಲ ಅದರ ಅದರ ಮರೆಯಲ್ಲೊಬ್ಬ ದೇವತೆ ನಿಂತ್ಕೊಂಡು ಕೈ ಮಾಡಿ ಕರೆದಂತೆ ಕಾಣಿಸೋದಿಲ್ವಾ ಈಗ ಸಾವುಕಾರ ಕಾಮಣ್ಣ ಅವ್ರ ಅಣ್ಣ ಸರ್ದಾರ್ ಸುಮ್ಮನಿಗೆ ಹೇಳ್ತಾನು ಅಣ್ಣ ಅಕ್ಕ ಅಲ್ಲೋಡ ಆ ಬೆಟ್ಟದ ಮೇಲೆ ಕೆಂಪು ಹೂವಿನ ಒಂದು ಮೆಳೆ ಅಂದರೆ ಒಂದು ಪೊದೆ ಅಥವಾ ಒಂದು ಗಿಡ ಹಾಂ ಸೊ ಆ ಗಿಡದ ಗಿಡ ಐತಿ ಅದರ ಮರಿಗಿ ಒಬ್ಬಳ ದೇವತೆ ನಿಂತ್ಕೊಂಡು ಕೈ ಮಾಡಿ ನಮ್ಮನೆಲ್ಲ ಬಾ ಬಾ ತಳಿ ಕರ್ದಂಗೆ ಕಾಣ್ಸೈತಿ ಎಲ್ಲೋ ಅಂತೇಳಿ ಅಂತ ನೀವು ಸರ್ದಾರ ಹೌದು ದುಂಡೆಗೆ ಉರಿಯೋ ಕಣ್ಣಿವೆ ಹೌದು ಎಷ್ಟು ಚಂದ ಗುಂಡ ಉರಿಯೋ ಹಂಗೆ ಉರಿಯೋ ಅಂತ ಕಂಡದವು ನೋಡು ಅಂತೇಳಿ ಅದಕ್ಕೆ ಸಾವುಕಾರ ಹೇಳ್ತಿ ಹೌದು ಹೊಳಿಯೋ ಹಲ್ಲಿವೆ ನೋಡ್ರಿ ಹೆಂಗೆ ಹೊಳಿತಕ್ಕಂಥ ಹಲ್ಲುಗಳದಾವ ಅಂತೇಳಿ ಸಾವ್ಕಾರ ಯಾರ್ರೀ ಕಾಮನ್ ಹೇಳ್ತಿ ಅಂತೇಳು ಸರ್ದಾರ್ ಸೋಮಣ್ಣ ಹೆಂಡ್ತಿ ಎತ್ತಿನ ಹಾಗೆ ಕೊಂಬಿವೆ ನೋಡ್ರಿ ಎತ್ತುಗಳಿಗೆ ಹೆಂಗೆ ಇರ್ತಾವಲ್ಲ ಹಂಗೆ ಕೊಂಬುಗಳದಾವ ಸೊ ಆದರೆ ಆ ದೇವತೆಗಳು ಇಬ್ಬರು ಇದ್ದಾರೆ ಆದರೆ ಆ ದೇವತೆಗಳ ಅಲ್ಲಿ ದೇವರು ಏನದಾವಲ್ಲ ಅವ ಇಬ್ಬರು ಜನ ಇದ್ದಂಗೆ ಕಣ ಐತಿಲ್ಲ ದೇವತೆಗಳಾಗಿದ್ರೆ ದೇವತೆಗಳಾಗಿದ್ದರೆ ನನಗೂ ಕಾಣಿಸಬಹುದಿತ್ತಲ್ಲ ಅಂದ್ರೆ ನೀವು ಬೋಳಿಶಂಕರ ಹೇಳ್ತಾನಲ್ಲಿ ಅಲ್ಲಿ ದೇವತೆಗಳು ಇದ್ದರಪ್ಪ ಒಂದೇ ದೇವರ ಇದ್ರಪ್ಪ ಅವರು ಅಂತಂದ್ರೆ ಅವರು ನನಗೂ ಕಾಣಿಸ್ಬೋದೈತ್ತಲ್ಲ ಅಂತೇಳಿ ಇವ್ ಹೇಳ್ತಾನೆ ಅದಕ್ಕೆ ಬೋಳಿಶಂಕರ ದೇವತೆಗಳೇ ಹಗ್ಗಿದ್ರೆ ನನಗೂ ಕಾಣಿಸ್ಬೋದಿತ್ತಲ್ಲ ಅಂತೇಳಿ ಮಾಡ್ತಾನೆ ಸರ್ದಾರನ ಹೆಂಡ್ತಿ ಮನುಷ್ಯರಿಗೆ ಮಾತ್ರ ದೇವತೆಗಳು ಕಾಣಿಸೋದು ಯಾರ ಮನುಷ್ಯರು ಇರ್ತಾರಲ್ಲ ಅವ್ರಿಗೆ ಮಾತ್ರ ದೇವತೆಗಳು ಕಾಣಿಸ್ತಾವ ಅಂತೇಳಿ ಯಾಕೆ ಅಂತಾಳೆ ಆಮೇಲೆ ಸಾಹುಕಾರನ ಹೆಂಡ್ತಿ ಅಂತಾಳು ನಿನಗೆ ಭೂತ ಮಾತ್ರ ಕಾಣೋದು ಸಾಧ್ಯ ನೀ ಮನುಷ್ಯನ ಅಲ್ಲ ಮನುಷ್ಯ ಇದ್ರೂ ಮನುಷ್ಯರ ಥರ ಇದೆಯಾ ಅಷ್ಟ ಅದರ ಮನುಷ್ಯ ನೀ ನಿನಗೆ ಎಲ್ಲಿ ದೇವರು ಕಾಣ್ತಾವೆ ನಿನಗೆ ಒಟ್ಟು ದೇವಭೂತ ಮಾತ್ರ ಕಾಣಕ್ಕೆ ಸಾಧ್ಯ ಅಂತೇಳಿ ಅಂತಾಳೆಕೆ ಬೊಳಿಶಂಕರ ಒಮ್ಮೆ ಪಿಶಾಚಿಗಳು ಈ ರೀತಿ ಆಟ ಆಡೋದಿದೆ ಭಕ್ತಿಯಿಂದ ಒಮ್ಮೆ ಶಿವನ ಹೆಸರು ತಗೊಂಡು ಆ ಕಡೆ ನೋಡಿ ನಡಗಂತೂ ಬೆಟ್ಟ ಮಳೆ ಬಿಟ್ಟು ಇನ್ನೇನು ಕಾಣಿಸಲಿಲ್ಲ ಏನೂ ಅನಿಸಲೂ ಇಲ್ಲ ಹಾಂ ನಿಮ್ಮನ್ನು ನೋಡಿ ನಿಮ್ಮನ್ನು ನೋಡಿ ನಗಬೇಕಂತ ಒಂದು ಬಾರಿ ಅನಿಸಿದ್ದು ನಿಜ ನೋಡ್ರಿ ಬೊಳಿಶಂಕರ ಹೇಳ್ತಾನು ಒಮ್ಮೊಮ್ಮೆ ಪಿಶಾಚಿಗಳು ಇರ್ತಾವಲ್ಲ ಈ ರೀತಿ ಆಟ ಆಡ್ತಿರ್ತಾವ ಭಕ್ತಿಯಿಂದ ಒಮ್ಮೆ ಶಿವನ ಹೆಸರು ತಗೊಂಡ ಆ ಕಡೆ ನೋಡ್ರಿ ನಂಗಂತೂ ಆ ಬೆಟ್ಟ ಮತ್ತು ಆ ಬೆಟ್ಟದ ಮೇಲೆ ಇರ್ತಕ್ಕಂಥ ಗಿಡ ಬೆಟ್ಟ ಇನ್ನೇನೂ ಕಾಣಿಸಲಿಲ್ಲ ಏನೂ ಅನಿಸ ಅನಿಸಲು ಕೂಡ ಇಲ್ಲ ಹಾಂ ನಿಮ್ಮನ್ನು ನೋಡಿ ನಗಬೇಕತ್ತಳಿ ಒಮ್ಮೆ ಅನಿಸಿದ್ದಂತೂ ನಿಜ ಅಂತ ಹೇಳ್ತಾನವ ಸಾವುಕಾರ ಹೆಂಡ್ತಿ ಮಾತಾಡ್ತಾಳೆ ದೊಡ್ಡ ಮನುಷ್ಯ ಅಲ್ವಿ ತಿಂದು ರೊಟ್ಟಿ ಲೆಕ್ಕ ಕೂಡ ಗೊತ್ತಾಗೋದಿಲ್ಲ ನಮ್ಮನ್ನು ನೋಡಿ ನಗ ನಗ ನಮ್ಮನ್ನು ನೋಡಿ ನಗಬೇಕನಿಸ್ತಂತೆ ದೊಡ್ಡ ನೀ ತಿಂದ ರೊಟ್ಟಿ ಆ ಲೆಕ್ಕ ಕೂಡ ಗೊತ್ತಾಗೋದಿಲ್ಲ ನನಗೆ ಎಷ್ಟು ರೊಟ್ಟಿ ಅದಾವ ಅಂತೇಳಿ ಸೊ ಅಂತವಂಗೆ ನಮ್ಮನ್ನು ನೋಡಿ ನಗಬೇಕು ಅಂತಳೆ ಅನಿಸಿತು ಅಂತೇಳಿ ಆಕಿ ಹೇಳ್ತಾಳೆ ಸೊ ಅದಕ್ಕೆ ಆತ್ಮೀಯ ವಿದ್ಯಾರ್ಥಿಗಳೇ ಇದೇನೈತ್ಪ ಅಂದ್ರೆ ಹಂಗೆ ಕಂಟಿನ್ಯೂ ಅದು ಅಂದ್ರೆ ಒಟ್ಟ ಹಂಗೆ ಶೂರ್ನೇ ಇರ್ತೈತಿ ಅದಕ್ಕೆ ಮತ್ತೆ ಮುಂದೆ ಏನಾಯ್ತು ಅಂಥೇಳಿ ಒಮ್ಮೆ ಭಾಳ ಅತಿ ಆದ್ರೆ ಅಮೃತನೂ ಕೂಡ ವಿಷಯ ಆಗ್ತದೆ ಅಂತೇಳಿ ನೀವೆಲ್ಲ ಕೇಳಿದಿರಿ ಅದಕ್ಕೆ ಒಂದು ಸ್ವಲ್ಪ ಕುತೂಹಲ ನಾಳಿಗೇನಾತು ಮತ್ತು ನಾಳಿಗೆ ಏನಾಗ್ತದ ಅನ್ನೋದನ್ನು ಆ ಕುತೂಹಲ ಇಟ್ಕೊಂಡ ಮತ್ತು ನಾವೇನು ಮಾಡೋಣಪ್ಪ ಅಂತಾರ ಮುಂದಿನ ತರಗತಿಯೊಳಗೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ ಹಿಂದಿನ ತರಗತಿಗೆ ಇಷ್ಟು ಸಾಕು ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಮತ್ತೆ ಮುಂದಿನ ತರಗತಿಯೊಳಗೆ ಶುಭನ ಅಂತ ಹೇಳ್ತಾ ನನ್ನ ಹಿಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ